ಕೋವಿಡ್ ನಡುವೆ ಸರಳವಾಗಿ ಗಣಪತಿ ಹಬ್ಬದ ಆಚರಣೆ ನಡೀತಾ ಇದೆ. ಆದರೆ ಸರಳವಾದಂತಹ ಗಣೇಶ ಹಬ್ಬದಿಂದಾಗಿ ಧ್ವನಿವರ್ಧಕ ಡಿಜೆ ಆರ್ಕೆಸ್ಟ್ರಾದವರ ಬದುಕು ಬೀದಿಗಿಡಿದಿದೆ. ಮುಖ್ಯವಾಗಿ ಕಳೆದ ಬಾರಿಯಿಂದಲೂ ಕೂಡ ಈ ಒಂದು ಗಣೇಶ ಹಬ್ಬ ಸರಳವಾಗಿ ಆಚರಣೆ ಆಗ್ತಾ ಇದೆ. ಕೊರೋನಾದಿಂದಾಗಿ ಎಲ್ಲ ಚಟುವಟಿಕೆಗಳಿಗೂ ಕೂಡ ಏನು ಹೊಡೆತ ಬಿದ್ದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನರು ಕಂಗಾಲಾಗಿದ್ದಾರೆ. ಆದರೆ ಇತ್ತ ಗಣೇಶ ಹಬ್ಬ ಆಚರಣೆ ಆಗ್ತಾ ಇದೆ, ಗಲ್ಲಿ ಗಲ್ಲಿಗೂ ಕೂಡ ಗಣೇಶ ಬಂದಿದ್ದಾನೆ. ಇಷ್ಟಾದರೂ ಕೂಡ ಇವರ ವಿಘ್ನಗಳು ಮಾತ್ರ ನಿವಾರಣೆ ಆಗಿಲ್ಲ. ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಧ್ವನಿವರ್ಧಕಗಳನ್ನೇ ನಂಬಿ ಬದುಕುವಂತಹ ಜನರಿದ್ದಾರೆ, ನಮ್ಮೊಟ್ಟಿಗೆ ಅವರು ಮಾತಾಡಿಸ್ತಾರೆ. ಸರ್, ಹೆಂಗಿದೆ ಸರ್ ಸಿಚುಯೇಷನ್? ಸರ್, ನಮ್ಮ ಸ್ಥಿತಿ ಚಿಂತಾ ಹೇಳೋಕ್ಕೆ ಆಗೋದಿಲ್ಲ. ನಾವು ನಮ್ಮ ಸ್ಥಿತಿ ಏನಾಗಿದೆ ಅಂತ ಅಂದರೆ ಭಾಳ ಕೀಳುಮಟ್ಟ ಎಲ್ಲ ಕರೋನಾ ಬಂದ ತೊಂದರೆ ಆಗಿದೆ. ಆದರೆ ಸಂಸ್ಟಮ್ನವ್ರ ಆಗಿರೋ ತೊಂದರೆ ಏನೂ ಇಲ್ಲ, ಫುಲ್ ಇಳಿದೋಗ್ಬಿಟ್ಟಿದ್ದೀವಿ ನಾವು. ಹಂಗಂತ ಅಂದರೆ ಕೆಳಗೆ ಇಳಿದುಬಿಟ್ಟಿದ್ದೀವಿ ನಾವು. ಇದೇಳ್ಬೇಕು, ಇನ್ನು ಎಷ್ಟು ವರ್ಷ ಬೇಕು? ನಮ್ಮ ಸಂಸ್ಥೆ 55 ವರ್ಷ ನಮ್ಮ ಸಂಸ್ಥೆಯಾಗಿ 55 ವರ್ಷದಿಂದ. ಆದರೆ ಎಷ್ಟೋ ಸಂಸ್ಥೆ ಇವೆ, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ನಗರ ಎಲ್ಲ ಕಡೆ. ನಮ್ಮ ಮೈಸೂರು ನಗರದಲ್ಲೇ 250-300 ನಗರ ಧ್ವನಿವರ್ಧಕದ ಮಾಲೀಕರ ಸಂಘದಲ್ಲೇ ಇದ್ದೀವಿ ನಾವು. ಕ್ಷೇಮಾಭಿವೃದ್ಧಿ ಸಂಘ ಅಂತ ಈಗ ಇನ್ನೊಂದು ಹೊಸದಾಗಿ ಮಾಡ್ತಾ ಇದ್ದೀವಿ. ಮಾಲೀಕರ ಸಂಘ ಸ್ವಲ್ಪ ವೀಕ್ ಆಯಿತು, ಅದಕ್ಕೆ ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇನ್ನೊಂದು ನಮ್ಮದು ಸ್ವಂತ ಬಿಲ್ಡಿಂಗ್ ಇದೆ. ಅಷ್ಟು ಮಟ್ಟಿಗೆ ನಾವು ಇದ್ದವ್ರು ಇವತ್ತು ದಿನ ಏನು ಒಂದು ಗಣಪತಿಗೆ ಫ್ರೀ ಕೊಡ್ತೀವಿ ಬಂದ್ರಪ್ಪ ಅಂದ್ರೂ ಇಲ್ಲ ಯಾರನ್ನು ಅಂದರೆ ಆ ಮಟ್ಟಿಗೆ ಆಗ್ಬಿಟ್ಟಿದ್ದೀವಿ. ನಮಗೆ ಮನಸ್ಸುಗಾರು ಒಂದು ಸ್ವಲ್ಪ ಸಮಾಧಾನ ಆರೋಗ್ಯವಾಗಿ ನೋಡ್ಕೊಳ್ಬೇಕು ಅಂದ್ರೆ ಇನ್ನೂ ದುಡ್ಡು ಯಾವತ್ತು ದಸರಾದಷ್ಟು ಯಾವ ಥರ ಬರ್ಬೋದು, ಯಾವ ದುಡ್ಡು ಗಣಪತಿದು ಆರ್ಕೆಸ್ಟ್ರಾ ಯಾವತ್ತು ಒಂದಿನ ಲೇಟು ಅದನ್ನು ನಾವು ಹೇಳೋಕ್ಕಾಗಲ್ಲ. ನಮ್ಮ ವ್ಯವಹಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಆದರೆ ಇವತ್ತಿನ ಸ್ಥಿತಿ ನಮ್ಮ ಧ್ವನಿವರ್ಧಕದ ಸ್ಥಿತಿ ನಿಂತೋಗ್ಬಿಟ್ಟು ಸ್ಟಾಪ್. ಅಂದರೆ ಈಗ ಗಣೇಶ ಹಬ್ಬದಲ್ಲಿ ಯಾವ ರೀತಿ ಇರ್ತಿತ್ತು ನಿಮ್ದು ವಯಸ್ಸು? ಗಣೇಶ ಸುಗ್ಗಿ ಸರ್, ನಮಗೆ ಗಣೇಶ ಹಬ್ಬನೇ ತಂದು ಸುಗ್ಗಿ ಕುಣಿದಾಡುವ ಮನೆ ವಸ್ತ್ರ ಒಡವ ವೈಡು ಒಡವೆಗಳು ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇರು. ಈ ಗಣಪತಿ ಬಂದರೆ ಇಷ್ಟು ಒಡವೆ ತರೋದ, ಇಷ್ಟೊಂದು ಮನೆ ಮೇಂಟೆನೆನ್ಸ್ಗೆ ಏನೋ ಏನೋ ಲೆಕ್ಕಾಚಾರ, ಒಂದು ಸೈಟ್ ಅದೋ ಇನ್ನೊಂದು. ಆ ಮಟ್ಟಿಗೆ ಬೆಳೀತಾ ಇದ್ದವ್ರು ಇವತ್ತು ಮಾರ್ಕಳ ಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಮನೆ ಒಂದು ಗಣಪತಿ ಹಬ್ಬ ಬಂದರೆ ನಮ್ಮಂಥ ಸಂಸ್ಥೆ ಮೈಸೂರು ಸಿಟಿಲಿ 250 ತಾಲೂಕು, ಮೈಸೂರು ನಗರ ಜಿಲ್ಲೆ ನಮ್ಮ ಹುಣಸೂರು ಆ ಕಡೆ ಲೆಕ್ಕ ಆಗಿದ್ರೆ ಬೇಜಾನಿದೆ. ಅದು ಲೆಕ್ಕ ಇದೆ, ಲೆಕ್ಕ ಹೇಳ್ಬೋದು, ಪಕ್ಕ ಹೇಳೋಕ್ಕಾಗ್ತಾಯಿಲ್ಲ. ಇದೆ ನಮ್ಮ ಗಣಪತಿ ಹಬ್ಬದ ಸ್ಥಿತಿ ಹೆಂಗೆ ಇವಾಗ? ಮೊದಲು ಸುಗ್ಗಿ ಅಂದರೆ ನಾವು ಒಂದು ಹಂಗಿದ್ದೋ ಹುಮ್ಮಸ್ಸು ಆ ಥರ ಆರ್ಕೆಸ್ಟ್ರಾಗಳು ಇಡೀ ಹಬ್ಬದ ಒಂದು ವಾತಾವರಣನೇ ಇತ್ತು. ಈಗ ಸೈಲೆಂಟ್ ಆಗಿದೆ ಗಣಪತಿ ಹಬ್ಬದಿಂದ, ಸೈಲೆಂಟ್ ಫುಲ್ಲು ಧ್ವನಿವರ್ಧಕ ಇಲ್ಲದೆ. ಗಣಪತಿ ಬಂದ ಪಾಪ ಈಚೆ ಹೆಂಗೋ ಕಷ್ಟಪಟ್ಟು 3 ದಿನಕ್ಕೆ ಗಣಪತಿ ಪರ್ಮಿಷನ್ ಕೊಟ್ಟರೆ 3 ದಿನಕ್ಕೆ ನೀವು ಚಂದ ಎತ್ತು ಅವ್ರಂಗೆ ಸರ್. ಅದನ್ನು ಸರ್ಕಾರ ಅರ್ಥ ಮಾಡಬೇಕು. ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡದೆ 1 ತಿಂಗಳು 15 ದಿನ ತಗೊಳ್ತಾರೆ ಅವರು. ಮುಖ್ಯಮಂತ್ರಿ ಅವ್ರಿಗೆ ಎಷ್ಟು ಜನ ಸರ್ಕಾರದವ್ರು ಇದ್ರು 15 ದಿನಕ್ಕೆ ಮುಂಚೆ ಪ್ರಿಪೇರ್ ಆಯ್ತಾರೆ. ಅಂಥವ್ರು ಸಣ್ಣದಾಗ ಒಂದು ಗಣಪತಿ ಕುಣಿಸೋರು ಒಂದು 20 ದಿನಕ್ಕೂ 15 ದಿನಕ್ಕೂ ಕೊಟ್ಟರೆ ಏನೋ ಕೈಲಾದಷ್ಟು ಚಂದ ಆಗಿತ್ತು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏನೋ ಮಾಡ್ಬೋದು. ಅದು 3 ದಿನಕ್ಕೆ ಒಂದು ಬಟ್ಟೆ ತಗೊಳೋಕ್ಕೂ ಆಗದ್ರ ಜನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸಂಗೀತ ಮಾಡಿ ಆರ್ಕೆಸ್ಟ್ರಾ ಮಾಡಿ ಅಂದಾಗಲ್ಲ. ಆದರೆ ಮೈಸೂರು ನಗರದಲ್ಲಿ ಹೆಂಗಿತ್ತು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ರಾಮನವಮಿ ಬಂದರೆ ಒಂದು ಹಬ್ಬ ಇತ್ತು ನಮಗೆ. ರಾಮನವಮಿ ಮುಳುಗೋಯಿತು. ರಾಮನವಮಿಗೆ ಎಷ್ಟು ಜನ ಕಲಾವಿದರು ಸರ್, ನಿಜವಾದ ಕಲಾವಿದರು, ಸಿಂಗರು, ಮೃದಂಗದಿಷ್ಟು, ವೈಲಿನಿಸ್ಟು, ವೋಕಲಿಸ್ಟು ಹೆಂಗಿದ್ದಾರೆ ಸರ್, ಎಲ್ಲ ಬ್ರಾಹ್ಮಣರು, ಪೂಜಾರು, ಅವರೆಲ್ಲ ಸಂಗೀತದಿಂದ ಭಾಳ ಚೆನ್ನಾಗಿ ಬರ್ತಾಯಿದ್ರು ಮುಂದಕ್ಕೆ, ಎಲ್ಲರೂ ಮನಗೋಯ್ತು ಅವರು. ಇನ್ನು ಮುಖ್ಯವಾಗಿ ನಾವು ಗಮನಿಸೋದು ಗಣಪತಿ ಹಬ್ಬವೇ ನಿಮ್ಮ ವರ್ಷದ ದುಡಿಮೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ದಸರಾ ಹಬ್ಬದ ಒಂದು ಸಂದರ್ಭ ಇರ್ತಿತ್ತು, ಈಗ ಎಲ್ಲವೂ ಕೂಡ ಸರಳವಾಗಿ ಸರ್ ವರ್ಷಕ್ಕೊಂದ್ಸರಿ ಗಣಪತಿ ಹಬ್ಬ ಬರ್ತದೆ. ಅದು ನಮಗೆ ಸುಗ್ಗಿ, ಯಾಕಂದರೆ ನಾವು ಸಂಪಾದನೆ ಮಾಡಲ್ಲೇನೇ ಅದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಮಗೆ, ಏನಕ್ಕೆ ಒಂದು ಅವಕಾಶನೂ ಕೊಡೋಕ್ಕಿಲ್ಲ. ಈ ಗಣಪತಿ ಹಬ್ಬಕ್ಕೋಸ್ಕರ ಸರ್ಕಾರದವರೇ ಮನ್ನಾ ಮಾಡಿಬಿಟ್ರೆ ನಮ್ಮಂಥವ್ರು ಹೊಟ್ಟೆ ಜೀವನಕ್ಕೆ ಏನು ಮಾಡಬೇಕು ಅಲ್ವೇ? ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಮಾಲ್ಗಳಿಗಾಗಲಿ ಅಥವಾ ಸಿನಿಮಾ ಟಾಕೀಸ್ಗಳಿಗಾಗಲಿ, ಆಮೇಲೆ ತರಕಾರಿ ಮಾರ್ಕೆಟಲ್ಲಿ ಹೇಳಬೇಕು, ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಜಗನ್ ಜಾತ್ರೆ ಸೇರ್ತಾ ಇದ್ದಾರೆ ಆಯ್ತಾ. ಇವತ್ತು ಪ್ರತಿಯೊಂದು ಮಾರ್ಕೆಟಲ್ಲೂ ಸಿಕ್ಕಾಬಟ್ಟೆ ಜನ ಸೇರ್ತಾ ಇದ್ದಾರೆ, ಅಲ್ಲೆಲ್ಲೂ ಕರೋನಾ ಬರಲ್ವೇ. ಹೋಗಳ್ಳಿಯವರು ರಾಜಕಾರಣಿಗಳು ಮೀಟಿಂಗ್ ಮಾಡ್ತಾರೆ, ಸಭೆ ಮಾಡ್ತಾರೆ, ಅಲ್ಲಿಗೆ ಇಲ್ಲ ಅಂತಂದ್ರೆ 1,000-1,500 ಜನ ಸೇರ್ತಾರೆ. ಅಲ್ಲಿಗೂ ಸಹ ಯಾವುದಕ್ಕೂ ಬರಲ್ವೇ. ಮ್ಯಾಕ್ಸಿಮಮ್ ಒಂದು ಸ್ವಲ್ಪ ಮೀಡಿಯಾದವ್ರು, ನೀವು ನಮ್ಮ ಸ್ನೇಹಿತರು ಮಿತ್ರರು, ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ದಯವಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ಸಹಕಾರ ಕೊಡಿಸಿ ದಯವಿಟ್ಟು. ನಿಮ್ಮಿಂದ ಒಂದು ತನ್ನ ನಮಗೂ ಒಂದು ಸಿಕ್ಕುತ್ತೆ. ನೀ ಇದನ್ನು ನಂಬಿಕೊಂಡು ಕೂಲಿಗಾರರು ಇಲ್ಲ ಅಂತಂದ್ರೆ 1,000-2,000 ಜನದ ಮೇಲಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗಬೇಕು? ಇದಿಷ್ಟು ಧ್ವನಿವರ್ಧಕ ಮತ್ತು ಡಿ ಜೆ ಆರ್ಕೆಸ್ಟ್ರಾವನ್ನೇ ನಂಬಿ ಬದುಕ್ತಾ ಇರತಕ್ಕಂಥವ್ರ ಜೀವನ, ಮುಖ್ಯವಾಗಿ ದಸರಾ ಇರ್ಬೋದು, ರಾಮನವಮಿ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಗಣೇಶೋತ್ಸವ ಏನಿರುತ್ತೆ, ಈ ಒಂದು ಸಂದರ್ಭದಲ್ಲೇ ವರ್ಷದ ದುಡಿಮೆ ಇರ್ತಾ ಇತ್ತು. ಆದರೆ ಈಗ ಎಲ್ಲ ಚಟುವಟಿಕೆಗಳಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಆದರೆ ಈ ಸೌಂಡ್ ಸಿಸ್ಟಮ್ಗೆ ಮಾತ್ರ ಅವಕಾಶವನ್ನು ನೀಡಲಾಗಿಲ್ಲ. ಇದರಿಂದಾಗಿ ನಮ್ಮ ಬದುಕು ಬೀದಿಗೆ ಬಿದ್ದಿದೆ. ಜೊತೆಗೆ ಸರ್ಕಾರ ಎಲ್ಲದಕ್ಕೂ ಕೂಡ ಅವಕಾಶ ಕೊಟ್ಟಿದೆ, ನಮ್ಮನ್ನು ಮಾತ್ರ ಕಡೆಗಣಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಇನ್ನು ಮುಂದಾದರೂ ಕೂಡ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಬೇಕು, ನಮ್ಮ ಬದುಕನ್ನು ಗಮನಿಸುವ ಮುಖಾಂತರ ನಮಗೆ ಒಂದಷ್ಟು ಕಾರ್ಯಕ್ರಮಗಳಿಗೆ ಅವಕಾಶವನ್ನು ನೀಡತಕ್ಕಂಥದ್ದು, ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡುವುದರ ಜೊತೆಗೆ ಆ ಒಂದು ಮಾರ್ಗಸೂಚಿಯನ್ನು ನಮಗೂ ಕೂಡ ಅಳವಡಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡಬೇಕು, ಆ ಮೂಲಕ ನಮ್ಮ ಬದುಕನ್ನು ದೂಡಲಿಕ್ಕೆ ಸಹಕಾರವನ್ನು ನೀಡಬೇಕು ಅನ್ನೋ ಒಂದು ಒತ್ತಾಯ. ಕ್ಯಾಮರಾ ಪರ್ಸನ್ ವೇಣುಗೋಪಾಲ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ, ಮೈಸೂರು.